ನನಗೆ ಅನಿಸ್ತಾ ಇದೆ ಕಾಂಗ್ರೆಸ್ನವರು ಜನರು ಮರುವು ಇದೆ ಅಂತ ಅನ್ಕೊಂಡಿದ್ದಾರೆ ಇವತ್ತು ಮಹದಾಯಿ ಯೋಜನೆ ಸಮಸ್ಯೆ ಆಗೋದಕ್ಕೆ ಕಾಂಗ್ರೆಸ್ಸೇ ಕಾರಣ ಅವರ ಅಧಿನಾಯಕಿಯಾದಂಥ ಸೋನಿಯಾ ಗಾಂಧಿಯವರು ಗೋವಾ ಎಲೆಕ್ಷನ್ಗೆ ಹೋಗಿ ಮಹದಾಯಿ ಒಂದು ಹನಿ ನೀರನ್ನು ಕೂಡ ನಾವು ಡೈವರ್ಟ್ ಮಾಡೋಕ್ಕೆ ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಯಾವ ನೈತಿಕ ಹಕ್ಕಿದೆ ಮಹದಾಯಿ ಬಗ್ಗೆ ಆಮೇಲೆ ಅವರಿದ್ದಾಗ ಏನು ಮಾಡಿದ್ರು 5 ವರ್ಷ ಇದ್ದಾಗ ಏನು ಮಾಡೋಕ್ಕಾಗಿಲ್ಲ ಅವ್ರಿಗೆ ಗೋಡೆ ಕಟ್ಟಿದ್ರು ನಾವು ಕಟ್ಟಿದ ಕೆನಲ್ ಮೇಲೆ ಗೋಡೆ ಕಟ್ಟಿದ್ರು ನೀರು ಬರಬಾರ್ದು ಕೃಷ್ಣಾದಲ್ಲೂ ಅಷ್ಟೇ ನಮ್ಮ ಹಕ್ಕನ್ನು ಪ್ರತಿಪಾದಿಸೆ ಮಾಡೋದಕ್ಕೆ ಮೀನಾ ಮಿಷನ್ ಹೊಡೆದವರು ಇರಲ್ಲ ಕೋರ್ಟಲ್ಲಿಯೂ ಕೂಡ ಹಕ್ಕನ್ನು ಪ್ರತಿಪಾದಿಸಲಿಲ್ಲ ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ಮಾಡೋಕ್ಕೆ ಆಮೇಲೆ ಎಸ್ ಸಿ ಎಸ್ ಟಿ ಬಗ್ಗೆ 40 ವರ್ಷದ ಡಿಮ್ಯಾಂಡನ್ನು ತಿರುಗಿ ನೋಡಿರಲಿಲ್ಲ ನಿನ್ನೆ ಸಿದ್ದರಾಮಯ್ಯ ಒಂದು ಟ್ವೀಟ್ ಮಾಡಿದ್ರು ಒಳ ಮೀಸಲಾತಿ ನಾವು ಅಧಿಕಾರಕ್ಕೆ ಬಂದರೆ ಕೊಡ್ತೀವಿ ಅಂತ ಅರೆ ಬಾಬಾ 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದರು ಆ ವರದಿನ ಮಂಡನೆ ಮಾಡೋ ಧೈರ್ಯ ಮಾಡಲಿಲ್ಲ ಅವರು ಒಂದು ದೊಡ್ಡ ಸಮಾವೇಶ ಮಾಡಿದರು ಆ ಸಮಾವೇಶಕ್ಕೆ ಬರೀ ದೀಪ ಹಚ್ಚಿ ಬಂದರು ಅಲ್ಲಿ ಮಾತಾಡು ಕೂಡ ಇಲ್ಲ ಈ ಎಲ್ಲ ನಡೆ ನುಡಿಗಳು ಜನರ ಮಂದಾಳದಲ್ಲಿದೆ ಎಸ್ ಸಿ ಎಸ್ ಟಿಗೆ ಏನು ಮಾಡಿದ್ದಾರೆ ಜಲ ಇದರಲ್ಲಿ ಏನು ಮಾಡಿದ್ದಾರೆ ಅದನ್ನು ಮುಚ್ಚಾಕಿಕೊಳ್ಳಲು ಈ ಸಮಾವೇಶ ಮಾಡ್ತಾ ಇದ್ದಾರೆ ಆದರೆ ಜನರನ್ನ ಪದೇ ಪದೇ ಮರಳು ಮಾಡೋಕ್ಕೆ ಸಾಧ್ಯ ಇಲ್ಲ ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನು ನಾವು ಮುಂದೆ ಆರಿಸಿ ಬಂದರೆ ಕೊಡ್ತೀವಿ ಅಂತ ಸಮ್ಮಿಶ್ರ ಸರ್ಕಾರದ ಒಂದ್ಸತಿ ಒತ್ತಾಯ ಮಾಡಿದ್ರು ಅವರು ಹೀಗಾಗಿ ಜನ ಇವೆಲ್ಲ ನಂಬೋದಿಲ್ಲ ಏನು ನಡೆಯೋದಿಲ್ಲ ದೇಶದ ಗಡಿ ವಿಚಾರವಾಗಿ ಚೀನಾದಲ್ಲಿ ಸಮಸ್ಯೆ ಆಗ್ತದೆ ಪ್ರಧಾನಿಗಳನ್ನು ಸಮರ್ಥವಾಗಿ ನಿರ್ವಹಿಸ್ತಾರೆ ಮತ್ತು ದೇಶ ನಿಭಾಯಿಸ್ತಾರೆ ಖಂಡಿತ ಈಗ ಮೊದಲಿನ ಥರ ಸರ್ಕಾರ ಇರಲಿಲ್ಲ ಮೊದಲಿನ ಥರ ನಮ್ಮ ಡಿಫೆನ್ಸ್ ಫೋರ್ಸು ಕೂಡ ಭಾಳ ಸನ್ನದ್ಧವಾಗಿದೆ ಎರಡನೇದಾಗಿ ಹಿಂದೆ ಯಾವುದೇ ತಯಾರಿಗಳಿರಲಿಲ್ಲ ಚೀನಾ ದೇಶ ಮತ್ತು ಗಡಿ ಪ್ರದೇಶ ಕೆಲವು ವಿವಾದಿತ ಸಂದರ್ಭದಲ್ಲಿ ಅವು ಮುಂದೆ ಬಂದಾಗ ಅವತ್ತಿನ ನಾಯಕತ್ವ ಆಗಲಿ ಅವತ್ತಿನ ಡಿಫೆನ್ಸ್ ಫೋರ್ಸ್ಗೆ ಒಂದು ಡೈರೆಕ್ಷನ್ ಕೊಡೋದಾಗಲಿ ಅವತ್ತಿನ ನಾಯಕತ್ವ ಮಾಡಲಿಲ್ಲ ಆದರೆ ಈಗ ಭಾಳ ಸ್ಪಷ್ಟವಾದ ನಿರ್ದೇಶನ ಇದೆ ಗೌಲಾನಲ್ಲಿ ಏನಾಯ್ತು ಅನ್ನೋದು ನಾವೆಲ್ಲ ನೋಡ್ತೀವಿ ಹೆಂಗೆ ಹಿಮ್ಮೆಟ್ಟಿದ್ವಿ ಅಂತ ಪ್ಲಸ್ ಎರಡನೇದಾಗಿ ಮಹತ್ವದ್ದು ಕಮ್ಯುನಿಕೇಷನ್ ಎಲ್ಲ ಈಗ ಕಂಪ್ಲೀಟಾಗಿ ರೋಡ್ಸು ಬ್ರಿಡ್ಜಸ್ಸು ವರ್ಕ್ ಸಪ್ಲೈ ಎಲ್ಲ ಮಾಡೋದಕ್ಕೆ ಕಮ್ಯುನಿಕೇಷನನ್ನು ಭಾಳ ಗಟ್ಟಿಯಾಗಿ ಕಟ್ಟಿದ್ದಾರೆ ಈಗ ಸೊ ಅದೊಂದು ಅಡ್ವಾಂಟೇಜ್ ಅವತ್ತು ಅದು ಅಡ್ವಾಂಟೇಜ್ ಇರಲಿಲ್ಲ ಹೀಗಾಗಿ ಸಮರ್ಥವಾಗಿ ಎದುರಿಸ್ತೇವೆ ಮತ್ತು ಅವ್ನು ಹಿಮ್ಮೆಡ್ತೇವೆ ಅಂತ ವಿಶ್ವಾಸ ಇದೆ ಇದು ಅವರು ಸಮರ್ಥ ನಾಯಕ ಇದ್ದಿದ್ದಕ್ಕೇ ರೋಡ್ಸು ಬ್ರಿಡ್ಜಸ್ಸು ಎಲ್ಲ ಕರೆಕ್ಟಾಗಿ ಮಾಡಿ ನಮ್ಮ ಸೈನಿಕರಿಗೆ ಎಲ್ಲ ರೀತಿಯ ಸನ್ನದ್ಧರಾಗೋದಕ್ಕೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಸರ್ ಎಸ್ ಸಿ ಎಸ್ ಟಿ ಮೀಸಲಾತಿಗೆ ಗೊಂದಲ ಆಗ್ತಾ ಇದೆ ಯಾವುದು ಯಾವುದು ಗೊಂದಲ ಇಲ್ಲರಿ ಗೊಂದಲ ಇಲ್ಲ ಅಲ್ಲಿ ಯಾವುದು ಪ್ರಶ್ನೆ ಏನು ಕೇಳ್ತಾರೆ ಉತ್ತರ ಕೊಡ್ತಾರೆ ಈಗ ನಿಮ್ಮ ಮುಂದೆ ಪ್ರಸ್ತಾವನೆ ಇದೆಯಾ ಅಂತಿದ್ದಾರೆ ಈಗ ಸದ್ಯಕ್ಕೆ ಇಲ್ಲ ಅಂತ ಹೇಳ್ತಾರೆ ನಾಳೆ ನಮ್ಮ ಪ್ರಸ್ತಾವನೆ ಹೋಗ್ತದೆ ಅದನ್ನು ಗೊಂದಲ ಇವರು ಕಾಂಗ್ರೆಸ್ನವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಎಸ್ ಸಿ ಎಸ್ ಟಿ ಮತಗಳು ಅವ್ರಿಂದ ತಪ್ಪಿಸಿ ಹೋಗ್ತಾ ಇದ್ದಾವೆ ಅನ್ನೋದು ಆತಂಕದಿಂದ ಈ ಥರ ಮಾತಾಡ್ತಾರೆ